ಗಣೇಶ ಹಬ್ಬ ಬಂತೆಂದ್ರೆ ಸಾಕು, ಎಲ್ಲರಲ್ಲೂ ಸಂಭ್ರಮ. ಪ್ರತಿ ವರ್ಷದ ಗಣೇಶ ಚತುರ್ಥಿಯಂದು ಏನಾದರೂ ಹೊಸತನ ಮಾಡಬೇಕೆನ್ನುವ ಹಂಬಲ ಎಲ್ಲರಲ್ಲೂ. ಅದೇ ರೀತಿಯ ಹೊಸತನವನ್ನ ತನ್ನ ಕಲಾ ಚಾತುರ್ಯದ ಮೂಲಕ ಮೂಡಿಸುತ್ತಾ ಬರ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಲಾವಿದ ಪ್ರವೀಣ್ ವರ್ಣಕುಟೀರ. ಪ್ರತಿಭಾನ್ವಿತ ಕಲಾಕಾರನಾಗಿರುವ ಪ್ರವೀಣ್ ವರ್ಣಕುಟೀರ ಕಳೆದ ಹಲವು ವರ್ಷಗಳಿಂದ ಕಲಾಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು. ಅದರಲ್ಲೂ ಗಣೇಶ ಚತುರ್ಥಿ ಬಂತೆಂದ್ರೆ ಸಾಕು, ಇವರ ಕೈಚಳಕದಲ್ಲಿ ಹಲವು ಭಂಗಿಗಳ ಗಣೇಶನ ಕಲಾಕೃತಿಗಳು ಮೂಡಿಬರುತ್ತವೆ. ಅದರಲ್ಲೂ ಅತ್ಯಂತ ನಾಜೂಕಿನ ವಸ್ತುಗಳನ್ನೇ ಬಳಸಿಕೊಂಡು ಗಣೇಶನ ಕಲಾಕೃತಿಗಳನ್ನು ತಯಾರಿಸುವುದು ಇವರ ಸ್ಪೆಷಾಲಿಟಿ. ಅಕ್ಕಿಕಾಳಿನಲ್ಲಿ ಗಣಪ, ಪೆನ್ಸಿಲ್ ತುದಿಯ ಚಾರ್ಕೋಲಿನಲ್ಲಿ ಗಣೇಶ, ಬಿದಿರಿನಲ್ಲಿ ಫೋಮ್ಸ್, ಗಾಜು, ಹೀಗೆ ಎಲ್ಲಾ ವಸ್ತುಗಳನ್ನು ಬಳಸಿ ಪ್ರವೀಣ್ ಗಣೇಶನ ಕಲಾಕೃತಿಯನ್ನ ತಯಾರಿಸಿ ಮೆಚ್ಚುಗೆ ಪಾತ್ರರಾಗಿದ್ದಾರೆ. ಈ ಬಾರಿ ಮರದ ಮುಚ್ಚಳ ಬಳಸಿ ವಿವಿಧ ಭಂಗಿಯ ಗಣೇಶನ ಕಲಾಕೃತಿಗಳನ್ನ ಸಿದ್ಧಪಡಿಸಿದ್ದಾರೆ. ಕೋರ್ಕ್ನಲ್ಲಿ ಗಣೇಶನ ಕೆತ್ತನೆ ಅತ್ಯಂತ ನಾಜೂಕು ಹಾಗೂ ಕಷ್ಟದ ಕೆಲಸವಾಗಿದ್ದು, ಇದರ ಒಂದು ಪಾರ್ಶ್ವದಲ್ಲಿ ಮಾತ್ರವೇ ಆಕೃತಿಗಳನ್ನ ಮಾಡಬಹುದಾಗಿದೆ. ಕೋರ್ಕ್ಗಳನ್ನ ತನ್ನ ಅಗತ್ಯಕ್ಕೆ ಅನುಗುಣವಾಗಿ ಮೊದಲು ಸಿದ್ಧಪಡಿಸಿ ಬಳಿಕ ಅವುಗಳನ್ನ ಜೋಡಿಸಿ ಸುಂದರ ಲಂಬೋದರನನ್ನ ತಯಾರಿಸಿದ್ದಾರೆ. ಕಲಾಕೃತಿಗಳು ಇನ್ನಷ್ಟು ಆಕರ್ಷಕವಾಗಿ ಮಾಡುವ ಉದ್ದೇಶದಿಂದ ಈ ಕಲಾಕೃತಿಗಳಿಗೆ ಚನ್ನಪಟ್ಟಣದ ಗೊಂಬೆಗಳಿಗೆ ಬಳಸುವ ನೈಸರ್ಗಿಕ ಬಣ್ಣಗಳನ್ನು ಬಳಿದಿದ್ದಾರೆ. ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ಈ ಕಲಾಕೃತಿಗಳನ್ನು ತಯಾರಿಸಲಾಗಿದೆ. ಪ್ರತಿ ವರ್ಷ ಗಣೇಶನನ್ನ ಹೊಸ ಹೊಸ ವಸ್ತುಗಳನ್ನ ಆರಿಸಿ ಸಿದ್ಧಪಡಿಸುತ್ತಾರೆ. ಕಲಾವಿದರಿಗೆ ಗಣೇಶ ಅತ್ಯಂತ ಪ್ರಿಯವಾದ ದೇವರಾಗಿದ್ದು, ಪ್ರವೀಣ್ ವರ್ಣಕುಟೀರ ಕೂಡ ಗಣೇಶನ ಓರ್ವ ಗ್ರೇಟ್ ಫ್ಯಾನ್ ಆಗಿದ್ದಾರೆ. ಪ್ರತಿ ವರ್ಷ ಗಣೇಶ ಹಬ್ಬ ಬಂದಾಗ ಒಂದು ಹೊಸ ವಿಧಾನದಲ್ಲಿ ಗಣೇಶನ ವಿಗ್ರಹಗಳನ್ನು, ಮೂರ್ತಿಗಳನ್ನು ಮಾಡುವ ಅಭ್ಯಾಸವನ್ನು ಬೆಳೆಸ್ತಾ ಬಂದಿದೆ. 9ನೇ ತರಗತಿಯಿಂದ ಅದೊಂದು ಅಕ್ಕಿಗಳಲ್ಲಿ ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟರು. ಅದೇ ಮತ್ತೆ ಅದು ತುಂಬ ಕಂಟಿನ್ಯೂ ಆಯಿತು. ಅದು ಹಾಗೆ ಒಂದು 2 ವರ್ಷ ಮತ್ತೆ ಮಾಡಲಿಕ್ಕಾಗಲಿಲ್ಲ, ಮತ್ತೆ ನಾನು ಕಂಟಿನ್ಯೂ ಮಾಡಿದೆ. ಹಾಗೆ ಹಲವಾರು ಮೆಟೀರಿಯಲ್ಗಳಲ್ಲಿ ಹೊಸ ಹೊಸ ಮೆಟೀರಿಯಲ್ ನಮಗೇನು ಸಿಗ್ತದೆ, ಕಾಣಲಿಕ್ಕೆ ಸಿಗ್ತದೆ, ಮತ್ತು ಪ್ರಕೃತಿಗೆ ಏನು ಸಮಸ್ಯೆ ಆಗದ ರೀತಿಯ ಒಂದು ಮೆಟೀರಿಯಲ್ಸ್ ಏನು ವಸ್ತುಗಳು ಸಿಗ್ತದೆ. ಅದರಿಂದ ನಾವೊಂದು ಗಣೇಶನ ವಿಗ್ರಹಗಳನ್ನು ಮತ್ತು ಬೇರೆ ಬೇರೆ ಭಂಗಿಗಳನ್ನು ಒಂದು ಮಾಡೋ ವಿಧಾನವನ್ನು ತುಂಬ ಅವ್ಯಾಸವಾಗಿ ಮಾಡ್ತಿದ್ದೆ. ಈಗ ಸ್ವಲ್ಪ ಅದು ಈಗ ಹೊರಗಿನವರು ಈಗ ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಇಯರ್ ಏನು ನೀವು ಎಂತ ಮಾಡ್ತಿದ್ದೀರಿ ಅಂತ. ಹಾಗೆ ಕಳೆದ ವರ್ಷ ಮೋಲ್ಡೆಟ್ ಮತ್ತು ಒಂದು ಯಾವುದು ಬಿದಿರು, ಹಾಗೆ ಹಲವಾರು ಮೆಟೀರಿಯಲ್ಸ್ಗಳಲ್ಲಿ ಮಾಡ್ತಿದ್ದೆ, ಫೋಮ್ ಮೆಟೀರಿಯಲ್ಸ್ಗಳಲ್ಲಿ. ಅಂದರೆ ಈ ವರ್ಷ ನಾವು ಏನು ಮಾಡಿದ್ದೇವೆ ಅಂತೇಳಿದರೆ, ಈ ಮುಚ್ಚಳ ಉಡನ್ ಮುಚ್ಚಳ ಏನಿದೆ ಅದು ಆ ಕಾರ್ಕ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಒಂದು ಗಣೇಶನ ವಿಗ್ರಹಗಳು ಮಾಡಲಿಕ್ಕೆ ಪ್ರಯತ್ನಪಟ್ಟೆ. ಭಾಳ ಚೆನ್ನಾಗಿ ಮುಡಿ ಬಂದಿದೆ ಈ ವರ್ಷ, ಭಾಳ ಚೆನ್ನಾಗಿದೆ. ಮತ್ತು ಬೆಂಕಿಗಡ್ಡೆಯಲ್ಲಿ ಸೊಮ್ಮೆ ಮಾಡಿದ್ದೆವು, ಐಸ್ ಕ್ರೀಮ್ ಸ್ಟಿಕ್ಕಲ್ಲೆಲ್ಲ ಮಾಡಿದ್ದೆವು. ಬಟ್ ಈ ಸಲ ಸ್ವಲ್ಪ ವಿಶೇಷ ಅಂತ ಅನ್ನಿಸ್ತದೆ. ಮತ್ತು ಎಲ್ಲರಿಗೊಂದು ಈ ಬಂದವರು ತುಂಬ ಖುಷಿ ಪಡ್ತಿದ್ದಾರೆ, ಗಣೇಶನ ವಿಗ್ರಹಗಳು ಮತ್ತು ಕಲರ್ಫುಲ್ ಆಗಿ ಉಂಟು ಈ ಸಲ ಅದು ಅಂತ ಹೇಳ್ತಿದ್ದಾರೆ. ಹಾಗೆ ನಮಗೆ ಸಂತೋಷ ಆಗ್ತಿದೆ. ಮತ್ತೆಲ್ಲರೂ ನಮಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ಇಲ್ಲಿಯ ಪೇರೆಂಟ್ಸ್ ಆಗಲಿ ಎಲ್ಲರೂ ಕೂಡ.